ಬೈಲ ಹೊಂಗಲದಲ್ಲಿ ರಾಣಿ ಚೆನ್ನಮ್ಮರನ್ನ ಬ್ರಿಟಿಷರು ಸೆರೆಯಲ್ಲಿಟ್ಟಾಗ ಮಾರು ವೇಷದಲ್ಲಿ ಭೇಟಿಯಾಗಿ ರಾಯಣ್ಣ ಆಡಿದ ಮಾತೊಂದು ಇನ್ನೂ ಮರೆಯಲಾಗದು ಸ್ನೇಹಿತರೆ. ಅಕ್ಕ ನಿಮ್ಮಪ್ಪು, ಈ ರಾಯ ಗೆದ್ದು ಕಿತ್ತೂರನ್ನ ತಂದು ಉದ್ದು ಬೀಳುವೆ ತಾಯಿ, ಕದ್ದ ಮಾತಲ್ಲ ನಿಮ್ಮಾಣೆ, ಇಲ್ದಿದ್ರ ಬಿದ್ದು ಹೋಗುವೆ ನಿಮ್ಮ ರಣದಾಗ. ಹೌದು, ಈ ಮಾತುಗಳನ್ನು ಕೇಳಿದಾಗಲೇ ಇಂದಿಗೂ ಕೂಡ ನಮ್ಮ ರೋಮಗಳು ರೋಮಾಂಚನಗೊಳ್ಳುತ್ತವೆ. ಅತ್ತ ಗೆದ್ದ ಬ್ರಿಟಿಷ್ ಸರ್ಕಾರ ಕಿತ್ತೂರಿನ ಮಂದಿಗೆ ಮೇಲೆ ತನ್ನ ದಬ್ಬಾಳಿಕೆಯನ್ನು ಮುಂದುವರೆಸಿತ್ತು. ಕಂದಾಯದ ವಿಷಯವಾಗಿ ರಾಯಣ್ಣನ ತಾಯಿ ಕೆಂಚವ್ವನಿಗೆ ಬ್ರಿಟಿಷರ ಗುಲಾಮ ಸಂಗೊಳ್ಳಿಯ ಲೆಕ್ಕಿಗ ಕುಲಕರ್ಣಿಯೊಬ್ಬ ತುಂಬಾನೇ ಹಿಂಸಿಸುತ್ತಿದ್ದ. ಬ್ರಿಟಿಷ್ ಕಂಪನಿ ಸರ್ಕಾರದ ದಬ್ಬಾಳಿಕೆಗೆ ಒಂದೆಡೆಯಾದರೆ ನಾಡರಾಣಿಯನ್ನು ಬ್ರಿಟಿಷರು ಸೆರೆಮನೆಗೆ ತಳ್ಳಿದ್ದು ಸಂಗೊಳ್ಳಿ ರಾಯಣ್ಣನ ನೆತ್ತರು ಕುದಿಯುವಂತೆ ಮಾಡಿತ್ತು. ಇದನ್ನೆಲ್ಲ ಕೊನೆಗೊಳಿಸಲು ರಾಯಣ್ಣ ಪಣ ತೊಡುತ್ತಾನೆ. ಆದರೆ ಮುಂದೇನಾಗುತ್ತದೆ? ಯಾವ ರೀತಿ ರಾಯಣ್ಣ ಬ್ರಿಟಿಷರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಾರೆ, ಯಾವ ರೀತಿ ಅವರಿಗೆ ಅವನು ಸಿಂಹಸಪ್ನನಾಗುತ್ತಾನೆ, ಯಾವ ರೀತಿ ನಮ್ಮವರೇ ರಾಯಣ್ಣನನ್ನು ಮೋಸ ಮಾಡಿ ಅವನನ್ನು ಗಲ್ಲಿಗೇರಿಸುತ್ತಾರೆ. ನಿಜಕ್ಕೂ ನೀವು ರಾಯಣ್ಣನ ಭಕ್ತರಾಗಿದ್ದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಅದ್ದೂರಿ ಹಾಗೂ ಆತ್ಮೀಯ ಸ್ವಾಗತ. ಬ್ರಿಟಿಷರನ್ನ ಬಗ್ಗುಬಡಿಯಲು ಪಾಳು ಬಿದ್ದ ಗರಡಿ ಮನೆಗೆ ಜೀವ ತುಂಬಿದ್ದ ರಾಯ, ಯುವಕರನ್ನ ಒಗ್ಗೂಡಿಸುತ್ತಿದ್ದ, ಕಿತ್ತೂರನ್ನ ಮೊದಲಿನಂತೆ ಮಾಡಿ ಬ್ರಿಟಿಷರನ್ನು ಒದ್ದು ಓಡಿಸುವ ಸಲುವಾಗಿ ವಡ್ಡರ ಎಲ್ಲಣ್ಣ, ಬಿಚ್ಚುಗತ್ತಿ ಚನ್ನಬಸವಣ್ಣ, ಗೂರಿಕಾಳ ಬಾಳಪ್ಪ ಮುಂತಾದವರ ಜೊತೆ ಸೇರಿ ಗುಟ್ಟಾಗಿ ಮಾತುಕತೆಯನ್ನು ನಡೆಸುತ್ತಾನೆ. ಆ ಕಾಲದ ಕೆಲವು ದರೋಡೆಕೋರರಾದಂತಹ ಗಜವೀರ, ಭಂಡಾರಿ ಬಾಪು ಎಲ್ಲರನ್ನು ಮನವೊಲಿಸಿ ನಾಡ ಕಟ್ಟುವ ಕೆಲಸಕ್ಕೆ ಒಂದಾಗಿಸುತ್ತಾನೆ. ತಮಗೆ ಬೇಕಾಗುವ ಆಯುಧ, ಗುಂಡು, ಮದ್ದು, ಕತ್ತಿ, ಗುರಾಣಿಗಳ ಸಂಗ್ರಹದಲ್ಲಿ ರಾಯಣ್ಣನ ಪಡೆ ತೊಡಗಿ ಕೊಳ್ಳುತ್ತದೆ. ಇದಲ್ಲದೆ ಕಷ್ಟದಲ್ಲಿದ್ದ ಮಂದಿಗೆ ನೆರವಾಗುತ್ತಿತ್ತು ರಾಯಣ್ಣನ ಸೇನೆ. ಜನರಿಗೆ ಹತ್ತಿರವಾಗಿ ಬ್ರಿಟಿಷರನ್ನು ಹತ್ತಿಕ್ಕಲು ಇದು ಕೆಲಸ ಮಾಡುತ್ತಿತ್ತು. ಹೋದ ಕಡೆಯೆಲ್ಲ ಮಂದಿಯ ಬೆಂಬಲ ಪಡೆಯುತ್ತಿದ್ದ ರಾಯಣ್ಣ ಸುಮಾರು 3,000 ಜೊತೆಗಾರರ ದೊಡ್ಡ ಸೈನ್ಯವನ್ನೇ ಕಟ್ಟುತ್ತಾನೆ. ಈ ಕಡೆ ರಾಯಣ್ಣನನ್ನು ಮಟ್ಟ ಹಾಕಲು ಆಂಗ್ಲರ ಆಳ್ವಿಕೆಯರು ಹೊಂಚು ಹಾಕುತ್ತಿದ್ದರು. ಖಾನಾಪುರ ಬಳಿ ಇರುವ ನಂದಗಡದ ಕಾಡು ಅಡಗಿಕೊಳ್ಳಲು ಉತ್ತಮ ಜಾಗವೆಂದು ಅರಿತ ರಾಯಣ್ಣ ಮತ್ತು ಅವನ ಗೆಳೆಯರು ಅದನ್ನೇ ಅವರು ಅಡಗಿಕೊಳ್ಳಲು ಆ ಕಾಡನ್ನ ಬೆಳೆಸಿಕೊಳ್ಳುತ್ತಿದ್ದರು. ಸಂಪಗಾಮಿ, ಬೀಡಿ, ಕಿತ್ತೂರು ಮುಂತಾದ ಕಡೆ ರಾಯಣ್ಣನನ್ನ ಬಗ್ಗುಬಡಿಯಲು ಆಂಗ್ಲರಿಂದ ಆಯ್ಕೆಗೊಂಡ ಸುಬೇದಾರರು ದಿನ ರಾತ್ರಿಯೆಲ್ಲ ಕಾಯುತ್ತಿದ್ದರು. ಗೀರಿಲ್ಲ ಕಾಳಗದ ಚಳಕ ಅರಿತಿದ್ದ ರಾಯಣ್ಣ ತನ್ನ ಜೊತೆಗಾರರೊಂದಿಗೆ ಸೇರಿ ದಿನೇ ದಿನೇ ಬ್ರಿಟಿಷರಿಗೆ ಚಳ್ಳೆಹಣ್ಣು ತಿನ್ನಿಸತೊಡಗಿದ. ಆಂಗ್ಲರಿಗೆ ಹಗಲು ರಾತ್ರಿ ನಿದ್ದೆ ಇಲ್ಲದಂತಾಯಿತು. ಧಾರವಾಡದ ಮೇಜರ್ ರಾಸ್ ಅಮಲ್ದಾರ ಕೃಷ್ಣರಾಯರಿಗೆ ರಾಯಣ್ಣ ಬಂಧಿಸುವ ಹೊಣೆಯನ್ನ ನೀಡುತ್ತಾರೆ. ಕೃಷ್ಣರಾಯ್ ಜಾಣ್ಮೆಯಿಂದ ಲಿಂಗನಗೌಡ, ವೆಂಕನಗೌಡ ಮತ್ತು ಲಕ್ಕಪ್ಪ ಎಂಬುವರನ್ನ ರಾಯಣ್ಣನ ಹಿಂದೆ ಛೂಬಿಡುತ್ತಾನೆ. ಲಕ್ಕಪ್ಪ ರಾಯಣ್ಣನ ದೂರ ಸಂಬಂಧಿಯಾಗಿದ್ದ. ಕೆಲವು ಕಾಳಗದಲ್ಲಿ ರಾಯಣ್ಣನ ಪರ ಹೋರಾಡಿ ಅವನ ಹೃದಯವನ್ನು ಕೂಡ ಗೆದ್ದು ಆತ್ಮೀಯನಾಗಿದ್ದ. ಧಾರವಾಡ ಜಿಲ್ಲೆಯ ಅಣ್ಣಾವರ ಹತ್ತಿರ ಡೋರಿ ಎಂಬಲ್ಲಿ ಗುಡ್ಡದಲ್ಲಿ ರಾಯಣ್ಣ ಮತ್ತು ಸಂಗಡಿಗರು ಯಾರಿಗೂ ಸಿಗದಂತೆ ಅಡುಗು ತಾಣವೊಂದರಲ್ಲಿ ವಾಸವಾಗಿದ್ದರು. ಈ ವಿಷಯ ಲಕ್ಕಪ್ಪ ತಿಳಿದುಕೊಂಡು ಬ್ರಿಟಿಷರ ಗುಲಾಮರಾಗಿದ್ದಂತಹ ಕೃಷ್ಣರಾಯನಿಗೆ ಈ ಸುದ್ದಿಯನ್ನು ತಲುಪಿಸುತ್ತಾನೆ. ಅದಕ್ಕೆ ಅವನಿಗೆ ಒಳ್ಳೆಯ ದುಡ್ಡು ಕೂಡ ಸಿಗುತ್ತದೆ. ಅವತ್ತು ಏಪ್ರಿಲ್ 8, 1830 ಡೋರಿ ಹಳ್ಳದಲ್ಲಿ ಈಜಾಡುತ್ತಿದ್ದ ರಾಯಣ್ಣನನ್ನ ಲಕ್ಕಪ್ಪನ ಮೋಸದಿಂದ ಬ್ರಿಟಿಷರು ಸೆರೆ ಹಿಡಿಯುತ್ತಾರೆ. ರಾಯಣ್ಣನ ಸಂಗಡಿಗರು ಆಂಗ್ಲರ ಮೋಸದಿಂದ ಬಂಧಿಸಲ್ಪಡುತ್ತಾರೆ. ಆದರೆ ಬಿಚ್ಚುಗತ್ತಿ ಚನ್ನಬಸವಣ್ಣ ಮಾತ್ರ ಸಿಗದೆ ಮಾರು ವೇಷದಲ್ಲಿ ಸನ್ಯಾಸಿಯಂತೆ ಉಳಿದುಕೊಳ್ಳುತ್ತಾನೆ. ಡಿಸೆಂಬರ್ನಲ್ಲಿ ಧಾರವಾಡದ ಆಂಗ್ಲರ ಕಮಿಷನರ್ ಆಂಡರ್ಸನ್ ನ್ಯಾಯಾಲಯದಲ್ಲಿ ರಾಯಣ್ಣನಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಆದೇಶ ನೀಡುತ್ತಾನೆ.
ತನ್ನನ್ನು ಹರಸಿ ಬೆಳೆಸಿ ಉಳಿಸಿಕೊಂಡು ಹೋರಾಡಲು ಅನುವು ಮಾಡಿಕೊಟ್ಟಿದ್ದಂತಹ ನಂದಗಡ ಮಂದಿಗೆ ಋಣ ತೀರಿಸಲು ನಂದಗಡದಲ್ಲಿಯೇ ತನ್ನನ್ನು ನೇಣಿಗೇರಿಸಿ ಎಂದು ರಾಯಣ್ಣ ಕೊನೆಯಾಸೆ ಇಡುತ್ತಾನೆ. ಅವನ ಆಸೆಯಂತೆ ಜನವರಿ 26, 1831 ರಾಯಣ್ಣನನ್ನ ನಂದಗಡದಲ್ಲಿ ಗಲ್ಲಿಗೇರಿಸಲಾಗುತ್ತದೆ. ನಾಡಿಗಾಗಿ ಆಂಗ್ಲರ ವಿರುದ್ಧ ಸಿಡಿದಂತ ವೀರನೊಬ್ಬ ಅಂದು ಮಣ್ಣು ಸೇರಿದ ದಿನ. ಹಲವರಿಗೆ ಇಂದು ಈ ವಿಷಯ ತಿಳಿದೇ ಇರುವುದು. ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಭಾರತೀಯ ಕ್ರಾಂತಿ ವೀರ ಅದುವೇ ಸಂಗೊಳ್ಳಿ ರಾಯಣ್ಣ. ರಾಯಣ್ಣ ಹುಟ್ಟಿದ್ದು 15 August ಅಂದು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ದಿನವಾದರೆ ಆತ ಸಾವನ್ನೊಪ್ಪಿದ ಅಂದರೆ ಗಲ್ಲಿಗೇರಿಸಿದಂತಹ ದಿನ January 26 ಅಂದು ನಮ್ಮ ದೇಶ ಗಣರಾಜ್ಯವಾದಂತಹ ದಿನ. ಅಂದು ರಾಯಣ್ಣ ಹಚ್ಚಿದ ನಾಡಿನ ಹೋರಾಟದ ಕಿಚ್ಚು ಎಲ್ಲರಿಗೂ ಇಂದಿಗೂ ಕೂಡ ಮಾದರಿಯಾಗಿದೆ ಎಂದರೆ ತಪ್ಪಾಗಲಾರದು. ಸ್ನೇಹಿತರೆ, ನೀವು ನಿಜಕ್ಕೂ ರಾಯಣ್ಣನ ಭಕ್ತರಾಗಿದ್ದರೆ, ದೇಶಭಕ್ತರಾಗಿದ್ದರೆ, ಕನ್ನಡ ಮಾತೆಯ ಮಕ್ಕಳಾಗಿದ್ದರೆ ಒಂದಿಲ್ಲ ಒಂದು ದಿವಸ ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿರುವಂತಹ ರಾಯಣ್ಣನನ್ನು ಗಲ್ಲಿಗೇರಿಸಿದಂತಹ ಜಾಗಕ್ಕೆ ತಪ್ಪದೆ ಭೇಟಿ ಕೊಡಿ. ನಿಮ್ಮ ರೋಮ ರೋಮಗಳು ಅದನ್ನು ನೋಡಿದರೆ ನಿಜಕ್ಕೂ ರೋಮಾಂಚನಗೊಳ್ಳುತ್ತವೆ. ಇಂತಹದೇ ರೋಮಾಂಚನಕಾರಿ ಹಾಗೂ ಕುತೂಹಲಕಾರಿ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಒಂದು ವೇಳೆ ನೀವು ರಾಯಣ್ಣನ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಜೈ ರಾಯಣ್ಣ ಎಂದು ಕಮೆಂಟ್ ಮಾಡಿ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.